ಮಹಾಮಳೆ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಬಾಗಲಕೋಟೆಯಲ್ಲಿ ನಿರಂತರ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ನೋಡ್ತಾ ಇದ್ದಂತೆ ಕುಸಿದಿದೆ ಮನೆಯ ಗೋಡೆ. ಈ ಘಟನೆ ನಡೆದಿರೋದು ಜಮಖಂಡಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿ. ನಿರಂತರವಾಗಿ ಆ ಭಾಗದಲ್ಲಿ ಮಳೆ ಆಗ್ತಲೇ ಇದೆ. ಮತ್ತೆ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಪ್ರವಾಹದ ಪರಿಸ್ಥಿತಿ ಇದೆ ಮತ್ತೆ ನಿರಂತರವಾಗಿ ಮಳೆ ಬಿದ್ದಿರೋದ್ರಿಂದ ಅಲ್ಲಿ ಶಿಥಿಲವಾಗಿತ್ತು ಮನೆಯ ಗೋಡೆ. ಇನ್ನು ಹಿಂಬದಿಯ ಮನೆ ಮುಂದೆ ಏಕಾಏಕಿಯಾಗಿ ಆ ಗೋಡೆ ಕುಸಿದಿದೆ. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ಅಲ್ಲಿ ಯಾರು ಇರಲಿಲ್ಲ, ಹಾಗಾಗಿ ಪ್ರಾಣಹಾನಿಯಾಗಿಲ್ಲ. ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ ಕುಲಹಳ್ಳಿ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದು. ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ನೋಡ್ತಾ ಇದ್ದಂತೆ ಮನೆ ಗೋಡೆ ಕುಸಿದಿದೆ. ನಿರಂತರವಾಗಿ ಮಳೆ ಬೀಳ್ತಿರೋದ್ರಿಂದ ಗೋಡೆ ಅಲ್ಲಿ ಶಿಥಿಲವಾಗಿತ್ತು, ಥಂಡಿಯಾಗಿತ್ತು. ಸೊ ಮನೆ ಹಿಂಬದಿಯ ಒಂದು ಗೋಡೆ, ಬ್ಯಾಕ್ ಸೈಡ್ ಇರುವಂತ ಆ ಗೋಡೆ ಕುಸಿದು ಬಿದ್ದಿರೋದು. ಅಲ್ಲಿ ಪ್ರಾಣಹಾನಿ ಏನು ಆಗಿಲ್ಲ, ಬಟ್ ತುಂಬಾನೇ ಡೇಂಜರಸ್ ಆಗಿದೆ. ಮತ್ತೆ ಅಲ್ಲಿ ಹೆಂಗಸರೆಲ್ಲ ಕೂಕೊಳ್ತಾ ಇದಾರೆ. ಆ ಗೋಡೆ ಬೀಳ್ತಾ ಇದ್ದಂತೆ ಹಿಂಬದಿಯ ಗೋಡೆ ಈ ತರ ಕುಸಿದು ಬಿದ್ದಿರೋದು. ನೋಡ್ತಾ ಇದ್ದಂತೆ ಆ ಗೋಡೆ ಅಲ್ಲಿ ಕುಸಿತ ಆಗಿದೆ. ಸಾಕಷ್ಟು ಅವಾಂತರ ಮಳೆಯಿಂದಾಗಿ ಆಗಿದೆ. ಮೊದಲೇ ಹವಾಮಾನ ಇಲಾಖೆ ಈ ಬಗ್ಗೆ ಎಲ್ಲ ಎಚ್ಚರಿಕೆಯನ್ನ ಕೊಟ್ಟಿತ್ತು, ಎಲ್ಲೆಲ್ಲಿ ಅಲರ್ಟ್ ಆಗಿರಬೇಕು ಅಂತ. ಎಸ್ಪೆಷಲಿ ಬಾಗಲಕೋಟೆಯಲ್ಲೆಲ್ಲ ಈಗ ರೆಡ್ ಅಲರ್ಟ್ ಇದೆ, ನಿರಂತರವಾಗಿ ಮಳೆ ಬೀಳುತ್ತೆ ಇನ್ನು 2 ದಿವಸಗಳ ಕಾಲ ಅಂತ ಹವಾಮಾನ ಇಲಾಖೆ ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಾಜಪ್ಪ. ಬಂದಿದ್ದೀನಿ ರಾಜಪ್ಪ, ವಿಜುವಲ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನೋದು ಸ್ವಲ್ಪ ಸಮಾಧಾನಕರ ತರುವಂತ ವಿಚಾರ. ಸೊ ಇಲ್ಲಿ ಅಕ್ಕಪಕ್ಕ ಎಷ್ಟು ಮನೆಗಳಿದಾವೆ ಅಂದ್ರೆ ಗೊತ್ತಾಯ್ತಾ ಅವ್ರಿಗೆ, ಮುನ್ಸೂಚನೆ ಸಿಕ್ಕಿತ್ತಾ ಈ ತರ ಗೋಡೆ ಬೀಳ್ತಾ ಇದೆ ಅಂತ ಮೊದಲೇ? ಖಂಡಿತ ಸರ್ಮಿತ ಶೆಟ್ಟಿ, ಏನಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ನಿರಂತರವಾಗಿ ಮಳೆ ಸಿಗ್ತಾ ಇದೆ. ಹೀಗಾಗಿ ಏನು ಮಣ್ಣಿನ ಮನೆ ಇರ್ಬೋದು ಮತ್ತು ಗೋಡೆ ಏನಿದೆ ಅವು ನಿರಂತರ ಮಳೆ ಹಿನ್ನೆಲೆಯಲ್ಲಿ ಅವು ಏನ ನೆನೆದು ಚಿತ್ರವಾಗಿರುವಂತದ್ದು. ಈ ಒಂದು ಏನ ಘಟನೆ ಕುಡಳಿ ಗ್ರಾಮದಲ್ಲಿ ನಡೆದಿದೆ. ಈ ಒಂದು ಗೋಡೆ ಬೀಳುತ್ತೆ ಅನ್ನುವಂಥದ್ದು ಕೂಡ ಮುನ್ಸೂಚನೆ ಆ ಹಿಂಬದಿ ಇರ್ತಕ್ಕಂಥ ಮನೆಯವರಿಗೆ ಗೊತ್ತಾಗಿತ್ತು. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಕೆಲವರು ಆ ಮೊಬೈಲ್ ಅಲ್ಲಿ ಆ ವಿಡಿಯೋವನ್ನು ಸೆರೆ ಹಿಡಿಯುವಂಥದ್ದು. ಇಲ್ಲಿ ಪ್ರಮುಖವಾಗಿ ಅದೇನು ದುಂಡಯ್ಯ ಹಿರೇಮಠ ಅನ್ನುವರಿಗೆ ಸೇರ್ತಕ್ಕಂಥ ಮನೆ ಹಿಂಬದಿ ಏನು ಗೋಡೆ ಇದೆ ಅದು ಕುಸಿದು ಬೀಳುತ್ತದೆ. ಅದ್ರ ಹಿಂದಗಡೆ ಇರ್ತಕ್ಕಂಥ ಗುರುಬಸಯ್ಯ ಹಿರೇಮಠ ಅವ್ರ ಮನೆಯೊಳಗೆ ವಾಸವಾಗಿರುವಂತಹ ಜನರಿದ್ದಾರೆ. ಈ ಗೋಡೆ ಏನ್ ಬೀಳ್ತಾ ಇದೆ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಅವ್ರ ಮನೆಯವರು ಎಲ್ಲರೂ ಒಳಗಡೆ ಹೋಗಿ ಸುರಕ್ಷಿತ ಸ್ಥಳಗೆ ಹೋಗಿ ಕುಳಿತುಕೊಳ್ತಾರೆ. ಇಲ್ಲಿ ಪ್ರಮುಖವಾಗಿ ಈಗ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಸಿಗ್ತಾರೆ ಅನ್ನೋದ್ರಲ್ಲಿ ಮಣ್ಣಿನ ಮೇಲ್ಛಾವಣೆ ಮತ್ತು ಏನು ಚಿತ್ರವಾಗಿರ್ತಕ್ಕಂಥ ಗೋಡೆಗಳು ಬೀಳ್ತಿರುವಂತಹ ಪ್ರಕರಣಗಳು ಜಾಸ್ತಿ ಕಂಡು ಬರ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಮಣ್ಣಿನ ಮನೆ ಇರ್ತಕ್ಕಂಥವ್ರು ಎಲ್ಲರಿಗೂ ಮುನ್ನೆಚ್ಚರಿಕೆಯಾಗಿ ಸುರಕ್ಷಿತ ಸ್ಥಳಕ್ಕೆ ತೆರಳಿ ಅಂತೇಳಿ ಸೂಚನೆ ನೀಡುವಂತದ್ದು. ಈ ಒಂದು ಘಟನೆ ನಡೆದ ಹಿನ್ನೆಲೆಯಲ್ಲಿ ಸಾಕಷ್ಟು ಆ ಮನೆಯ ಸುತ್ತಲೇ ತಂದ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಸರಿ, ಫೈನ್, ಥ್ಯಾಂಕ್ ಯು ರಾಜಪ್ಪ ತಮ್ಮ ಇನ್ಫಾರ್ಮೇಶನ್ಗೆ. ಈ ಘಟನೆ ಬಗ್ಗೆ ಮಾತಾಡೋದಕ್ಕೆ ಅಲ್ಲಿನ ಸ್ಥಳೀಯರು, ಪಕ್ಕದ ಮನೆ ಆಗಿರುವಂತ ನಿವಾಸಿ ಆಗಿರುವಂತ ಅಪ್ಪು ಹಿರೇಮಠ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಪ್ಪು ಹಿರೇಮಠ ಅವರೇ, ನಿಮ್ಮ ಮನೆ ಯಾವ ಸೈಡ್ ಬರುತ್ತೆ ಈ ಗೋಡೆ ಕುಸಿದ್ಯಲ್ಲ ಆ ಮನೆಯಿಂದ? ಮೇಡಮ್, ನಮ್ದು ಅಪೋಸಿಟ್ ಸೈಡ್ ಏನೇ ಎರಡು ಮನೆ ಇದಾವಲ್ವ, ಅವು ಎರಡು ನಮ್ದು ನಮ್ದು, ನೆಕ್ಸ್ಟ್ ಒಂದು ನಮ್ಮ ಒಂದು ಕಾಕ ಉಳದೊಂದು. ಆ ಮನೆ ಬೀಳುವತ್ನಾಗ 5 ಮಿನಿಟ್ಸ್ ಮೊದಲು ಅಲ್ಲಿ ಮನೆಯಲ್ಲಿ ಬಟ್ಟೆ ತೊಳಿತಾ ಇದ್ರು. ಅದೇ ಬಟ್ಟೆ ತೊಳೆದು ಒಳಗೆ ಹೋಗೋದ್ರಲ್ಲಿ ಆ ಮನೆ ಸ್ಲ್ಯಾಪ್ ಆಗಿದೆ ಮೇಡಮ್. ಅಂದ್ರೆ ಗೊತ್ತಾಯ್ತಾ ನಿಮ್ಗೆಲ್ಲ ಗೋಡೆ ಕುಸಿತಾ ಇದೆ, ಇನ್ನೇನ್ ಕುಸಿದು ಬೀಳುತ್ತೆ ಅಂತ? ಅಂದ್ರೆ ಮೇಡಮ್, ನಾವು ಒಬ್ನೇ ಹೊರಗಿದ್ದೆ ಅಲ್ಲಿ, ನಮ್ಮ ಮನೆಯಲ್ಲಿ ಇರೋ ಪ್ರಕಾರ ಅವಾಗ ಟೈಮ್ ನಲ್ಲಿ 4 ಕಲ್ಲು ಫಸ್ಟ್ ಬಿದ್ದು ಮೇಡಮ್. ಆಮೇಲೆ ಅಷ್ಟರ ಮೇಲೆ ಗೊತ್ತಾಯ್ತು ಮನೆ ಬೀಳ್ತಾ ಇದೆ ಅಂತ. ಪಾರ್ಟ್ನರ್ ನಾ ಫೋನ್ ತೆಗೆದು ವಿಡಿಯೋ ಮಾಡಿದೆ ಮೇಡಮ್. ನೀವೇ ಮಾಡಿದ ವಿಡಿಯೋ ಈಗ? ಹಾ ಮೇಡಮ್, ನಾನೇ ಮಾಡಿದ್ದು, ನಾವು ಒಬ್ನೇ ಇದ್ದೆ ಮೇಡಮ್ ಹೊರಗೆ, ಅವಾಗ ಏನು ವಿಡಿಯೋ ಮಾಡಿದೆ ಮೇಡಮ್. ಅಕ್ಕಪಕ್ಕ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಮನೆ ಇದೆ ಈಗ? ಮನೆ ಮೇಡಮ್ ಬಹಳ ಡಿಸ್ಟೆನ್ಸ್ ಇಲ್ಲ ಮೇಡಮ್, ಅಲ್ಲೇ ಏನು 2 ಮನೆ ಏನು ಇದಾವಲ್ಲ, ವಿಡಿಯೋದಲ್ಲಿ ಏನು ಕಾಣಿಸ್ತಿಲ್ಲ ಮೇಡಮ್. ಅಷ್ಟೇ ಮೇಡಮ್, ಮನೆಗಳ ಡೋರ್ ಎಲ್ಲ ಕ್ಲೋಸ್ ಮಾಡಿದ್ರು ಮೇಡಮ್ ಸಡನ್ಲಿ, ಹೀಗಾಗಿ ಮನೆಯಲ್ಲವರಿಗೆ ಯಾವುದೇ ಅಪಾಯ ಆಗಿಲ್ಲ ಮೇಡಮ್. ಬೇರೆ ಡ್ಯಾಮೇಜ್ ಆಗಿದೆಯಾ ಈಗ? ಅಲ್ಲಿ ಯಾರೋ ಕೂಕೋತಾ ಇದಾರೆ, ಈಗ ನೀವು ಅಲ್ಲೇ ಇದ್ರಿ, ಮೊಬೈಲ್ ಅಲ್ಲಿ ವಿಜುವಲ್ಸ್ ಎಲ್ಲ ರೆಕಾರ್ಡ್ ಮಾಡಿದಿರಲ್ಲ, ಅದಕ್ಕೆ ಸಡನ್ ಆಗಿ ಅಲ್ಲಿ ಕೊಲ್ಯಾಪ್ಸ್ ಆಗಿದೆ ಬಿದ್ದಿದೆ. ಈ ಕಡೆ ಬಿಲ್ಡಿಂಗ್ ಏನಾದ್ರು ಡ್ಯಾಮೇಜ್ ಆಗಿದೆಯಾ? ಡ್ಯಾಮೇಜ್ ಮೇಡಮ್ ಸ್ವಲ್ಪ ಅದು ಇದಾಗಿದೆ ಮೇಡಮ್, ಅದು ಅಂದ್ರೆ ಈಗ ಕಟ್ತಾ ಇದಾರೆ ಮೇಡಮ್ ಅದನ್ನ. ಅದ್ರ ಬ್ಯಾಕ್ ಸೈಡ್ ಗೋಡೆ ಒಂದ್ ಸ್ವಲ್ಪ ಅದು ಸ್ವಲ್ಪ ಕುಸಿದು ಬಿದ್ದಿದೆ ಮೇಡಮ್. ಅದ್ ಸಿಮೆಂಟ್ ಇಂತಾನೆ? ಹಾ, ಸಿಮೆಂಟ್ ಇದೆ ಮೇಡಮ್, ಅಂದ್ರೆ ಅದಕ್ಕೆ ಜಾಯಿಂಟ್ ಇತ್ತು ಮೇಡಮ್. ಅಂದ್ರೆ ಇವಾಗ ಏನ್ ಗೋಡೆ ಕೊಲ್ಯಾಪ್ಸ್ ಆಗಿದೆ ಅದು ರೀಸೆಂಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು? ಹಾ ಮೇಡಮ್, ಇನ್ನೂ ಮನೆ ಪೂರ್ಣಗೊಂಡಿಲ್ಲ ಮೇಡಮ್.
ಬಟ್ ಆ ಬಿದ್ದಿದ ಗೋಡೆಗೂ ಆ ಗೋಡೆಗೂ ಅಟ್ಯಾಚ್ ಇದೆ ಮೇಡಮ್. ಹೀಗಾಗಿ ಅದು ಸ್ವಲ್ಪ ಸ್ಲ್ಯಾಪ್ ಆಗಿದೆ ಮೇಡಮ್. ಅದು ಸ್ವಲ್ಪ ಅಲ್ಲಿ ವಾಸ ಮಾಡ್ಕೊಂಡಿದ್ರ? ಅಲ್ಲಿ ಯಾರೋ ವಾಸ ಇದ್ರೆ ಮೇಡಮ್, ಒಬ್ಬ ಅಜ್ಜ ಇದೆ ಮೇಡಮ್, ಅವರು ರೀಸೆಂಟ್ ಆಗಿ ತೀರ್ಕೊಂಡಿದ್ರು. ಅವ್ರಿಗೆ ಇಬ್ರು ಮಕ್ಕಳಿದ್ದಾರೆ ಮೇಡಮ್, ಅವರು ಅಂತೂ ಬೇರೆ ಮನೆ ಅದಾವ ಮೇಡಮ್ ಅವರು. ಫೈನ್ ಫೈನ್, ಸದ್ಯ ಯಾರಿಗೂ ಏನು ಆಗಿಲ್ವಲ್ಲ, ಹೋಪ್ಫುಲಿ ಯಾರಿಗೂ ಆಗಿಲ್ಲ ಮೇಡಮ್. ಅಪ್ಪೋರ ಮಾತಾಡೋದಕ್ಕೆ ನ್ಯೂಸ್ 18 ಜೊತೆಗೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ನಾಮಿನೇಷನ್ ಪರ್ವ ಜೋರಾಗಿ ನಡೀತಾ ಇದೆ. ನಿನ್ನೆ ಜ್ಯೋತಿಷಿಗಳು ಹೇಳಿದ್ರು ಅಂತ ಕುಸುಮ ಒಂದು ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಮುಖಂಡರ ಜೊತೆಯಲ್ಲಿ ಹೋಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಟೈಮ್ನಲ್ಲಿ ಅಫಿಡವಿಟ್ ಸಲ್ಲಿಕೆ ಮಾಡಿರ್ತಾರಲ್ಲ, ಅದರಲ್ಲಿ ಅವರ ಆಸ್ತಿ ಏನಿದೆ ಅಂತ ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ ಅಧಿಕೃತವಾಗಿ. ಲಕ್ಷಾಧೀಶೆ ಕುಸುಮ ಅನ್ನೋದು ಗೊತ್ತಾಗಿದೆ, ಆದರೂ ಕೂಡ ಸಾಲ ಮಾಡಿದ್ದೀನಿ ಅನ್ನೋದನ್ನ ಅಫಿಡವಿಟ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. 1100 ಗ್ರಾಮ್ ಚಿನ್ನಾಭರಣವನ್ನು ಹೊಂದಿದ್ದೀನಿ, ಕುಸುಮ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ಅಫಿಡವಿಟ್ನಲ್ಲಿ ಅಲ್ಲಿ ಹೇಳ್ಕೊಂಡಿದ್ದಾರೆ. ನಗದು ರೂಪದಲ್ಲಿ 1,41,050 ರೂಪಾಯಿ ಹೊಂದಿದ್ದೀನಿ ಅಂತ ಅಫಿಡವಿಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. 4 ಬ್ಯಾಂಕ್ ಅಕೌಂಟ್ಗಳು ನನ್ನ ಹತ್ರ ಇದೆ, ಸುಮಾರು 6 ಲಕ್ಷ ಹಣ ಇದೆ ಅಂತ ಹೇಳಿದ್ದಾರೆ. ಅಂದರೆ ಅಕೌಂಟ್ಗಳಲ್ಲಿ ವಿವಿಧ ಬಾಂಡ್ ಷೇರುಗಳಲ್ಲಿ 2,45,000 ರೂಪಾಯಿ ಹೂಡಿಕೆ ಮಾಡಿದ್ದೀನಿ ಅಂತ ಅಫಿಡವಿಟ್ನಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಕುಸುಮ ಬಳಿ ಯಾವುದೇ ಸ್ವಂತ ವೆಹಿಕಲ್ ಇಲ್ಲವಂತೆ. ಸಾಲ ರೂಪದಲ್ಲಿ ಏನೆಲ್ಲ ನಾನು ಪಡ್ಕೊಂಡಿದ್ದೀನಿ ಅಂತಲೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಎಬಿಎಚ್ ಇನ್ಫ್ರಾಸ್ಟ್ರಕ್ಚರ್ಸ್ ಹೆಸರಲ್ಲಿ 56,58,316 ರೂಪಾಯಿ ಸಾಲವನ್ನು ಮಾಡ್ಕೊಂಡಿದ್ದೀನಿ ಅಂತ. ಇನ್ನು ಅನಿಲ್ ಗೌಡ ಅನ್ನೋರಿಂದ 2,05,000 ರೂಪಾಯಿ ಸಾಲ ಪಡ್ಕೊಂಡಿದ್ದೀನಿ ಅಂತ ಅಫಿಡವಿಟ್ನಲ್ಲಿ ಎಲ್ಲ ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ ಕುಸುಮ. ಅಲ್ಲಿಗೆ ಲಕ್ಷಾಧೀಶೆ ಕುಸುಮ ಅನ್ನೋದು ಗೊತ್ತಾಗಿದೆ, ಆದರೂ ಕೂಡ ಸಾಲಗಾರ್ತಿ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ತನ್ನ ಹತ್ರ ಎಷ್ಟು ಚಿನ್ನಾಭರಣ ಇದೆ ಮತ್ತು ಏನೆಲ್ಲ ಹೂಡಿಕೆಯನ್ನು ಮಾಡಿದ್ದೀನಿ, ಯಾವ್ಯಾವ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಅಕೌಂಟ್ಗಳಿದೆ ಅನ್ನೋದನ್ನು ಕೂಡ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಯಾರಿಂದ ಸಾಲ ಪಡ್ಕೊಂಡಿದ್ದೀನಿ, ನಗದು ರೂಪದಲ್ಲಿ ಎಷ್ಟು ಹಣ ಇದೆ ಅನ್ನೋದನ್ನೆಲ್ಲ ಅವರು ಅಫಿಡವಿಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕುಸುಮ ಬಳಿ ಯಾವುದೇ ಸ್ವಂತ ವಾಹನ ಇಲ್ಲವಂತೆ, ಇದನ್ನು ಅವರೇ ತಮ್ಮ ಅಫಿಡವಿಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಸಾಲ ಯಾರ್ಯಾರ ಹೆಸರಲ್ಲಿ ತಗೊಂಡಿದ್ದೀನಿ, ಯಾರ ಬಳಿ ತಗೊಂಡಿದ್ದೀನಿ, ಎಷ್ಟೆಷ್ಟು ಸಾಲ ತಗೊಂಡಿದ್ದೀನಿ ಅನ್ನೋದನ್ನು ಕೂಡ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿಗೆ ಇನ್ ಟೋಟಲ್ ಹೇಳೋದಾದ್ರೆ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನ ಕುಸುಮ ಹೊಂದಿದ್ದಾರೆ, ಆದರೆ ಯಾವುದೇ ಸ್ವಂತ ವಾಹನ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಬೇರೆ ಬೇರೆ ಕಡೆ ಹೂಡಿಕೆ ಮಾಡೋದ್ರಲ್ಲಿ ನಾನು ಸಾಲವನ್ನ ಪಡ್ಕೊಂಡಿದ್ದೀನಿ ಅಂತ ಕುಸುಮ ಅಫಿಡವಿಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಬೈಲಕ್ಷನ್ ಅಖಾಡದಲ್ಲಿ ಈಗ ನಾಮಿನೇಷನ್ ಪರ್ವ ಜೋರಾಗಿ ನಡೀತಾ ಇದೆ. 16 ರೊಳಗೆ ಈಗ ನಾಮಪತ್ರ ಸಲ್ಲಿಕೆ ಮಾಡಲೇಬೇಕು. ಅಫಿಷಿಯಲ್ ಆಗಿ ಈಗ ಎಲ್ಲ ಆಗೋಗಿದೆ ಅಂತಂದ್ರೆ ಅಭ್ಯರ್ಥಿಗಳು ಯಾರ್ಯಾರು ಯಾವ್ಯಾವ ಪಕ್ಷದಿಂದ ಅಂತ ಡಿಸೈಡ್ ಆಗಿದೆ. ಇನ್ನು ಆರ್ ಆರ್ ನಗರದಲ್ಲಿ 3 ಪಕ್ಷಗಳು ಪ್ರತಿಷ್ಠೆಯಾಗಿ ತಗೊಂಡಿರೋದ್ರಿಂದ ಇವಾಗ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇದೊಂದು ಪ್ರೊಸೀಜರ್, ಇದನ್ನ ಮಾಡಲೇಬೇಕು. ಅಂದ್ರೆ ಅಫಿಡವಿಟ್ ಸಲ್ಲಿಕೆ ಮಾಡಬೇಕು, ತನ್ನ ಹತ್ರ ಎಷ್ಟು ಆಸ್ತಿ ಇದೆ, ನಗದೆಷ್ಟಿದೆ, ಚಿನ್ನ ಏನಿದೆ, ಎಷ್ಟು ಸಾಲ ಪಡ್ಕೊಂಡಿದ್ದಾರೆ ಅದನ್ನೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಶಿರಾ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಟಿ ಬಿ ಜಯಚಂದ್ರ 14 ಕೋಟಿ ಒಡೆಯ ಅನ್ನೋದು ಗೊತ್ತಾಗಿದೆ. ಇನ್ನು ಅವ್ರ ಪತ್ನಿ ಜಿ ಎಚ್ ನಿರ್ಮಲಾ ಕೂಡ 8 ಕೋಟಿಯ ಒಡತಿ. ಅಲ್ಲಿಗೆ ಜಯಚಂದ್ರ ವಾರ್ಷಿಕ ಆದಾಯ 68,01,856 ರೂಪಾಯಿ ಅಂತ ಹೇಳ್ಬಿಟ್ಟು ಅವರು ಅಫಿಡವಿಟ್ನಲ್ಲಿ ಅದನ್ನು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇನ್ನು ವಿವಿಧ ಬ್ಯಾಂಕ್ಗಳು ಹಾಗೆಯೇ ಮ್ಯೂಚುವಲ್ ಫಂಡ್ಗಳಲ್ಲೂ ಕೂಡ ಠೇವಣಿ ಇಟ್ಟಿದ್ದಾರೆ, ಷೇರುಗಳ ರೂಪದಲ್ಲಿ ಹಣವನ್ನು ತೊಡಗಿಸಿಕೊಂಡಿದ್ದಾರೆ ಜಯಚಂದ್ರ ಅನ್ನೋದು ಗೊತ್ತಾಗಿದೆ. ಅಲ್ಲಿಗೆ ಜಯಚಂದ್ರ ಅವರ ಒಟ್ಟು ಚರಾಸ್ತಿ 1,33,81,409 ರೂಪಾಯಿ. ಇನ್ನು ಅವರ ಪತ್ನಿ ನಿರ್ಮಲಾ ಅವರ ವಾರ್ಷಿಕ ಆದಾಯ ಅವರು ಹೇಳ್ಕೊಂಡಿರೋದು ಅಫಿಡವಿಟ್ನಲ್ಲಿ 11,69,227 ರೂಪಾಯಿ. ಲಕ್ಷ ರೂಪಾಯಿ ಮೊತ್ತದ 610 ಗ್ರಾಮ್ ಚಿನ್ನಾಭರಣ ಇದೆಯಂತೆ. 1.5 ಲಕ್ಷ ರೂಪಾಯಿ ಮೊತ್ತದ 2,500 ಗ್ರಾಮ್ ಬೆಳ್ಳಿ ಇದೆಯಂತೆ. ಜಯಚಂದ್ರ ಬಳಿಯಲ್ಲಿ 1 ಲಕ್ಷ ರೂಪಾಯಿ ಮೌಲ್ಯದ 100 ಗ್ರಾಮ್ ಚಿನ್ನಾಭರಣ ಇದೆ ಅಂತ ಅವರು ಹೇಳ್ಕೊಂಡಿದ್ದಾರೆ.
ಆರ್ಟಿ ನಗರದಲ್ಲಿ 8.5 ಕೋಟಿ ರೂಪಾಯಿ ಮೌಲ್ಯದ ಒಂದು ಕಟ್ಟಡ ಕೂಡ ಇದೆ ಅಂತ ಹೇಳಿಬಿಟ್ಟು ಅಫಿಡವಿಟ್ನಲ್ಲಿ ಅವರು ಹೇಳ್ಕೊಂಡಿದ್ದಾರೆ. 13.10 ಕೋಟಿ ಸ್ಥಿರಾಸ್ತಿ ಇದೆ, ಬೆಂಗಳೂರಿನ ಆರ್ಟಿ ನಗರದಲ್ಲಿ ಒಂದು ಕಟ್ಟಡ ಇದೆ, ಅದರ ಒಂದು ಮೌಲ್ಯವನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ 8.5 ಕೋಟಿ ಸುಮಾರು ಅಂತ. ಆರ್ಎಂಬಿ ಎರಡನೇ ಹಂತದ ಎಚ್ಐಜಿ ಲೇಔಟ್ನಲ್ಲಿ 4.60 ಕೋಟಿ ರೂಪಾಯಿ ಮೌಲ್ಯದ ಕಟ್ಟಡ ಕೂಡ ಇದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಒಟ್ಟು ಸ್ಥಿರಾಸ್ತಿಯ ಮೌಲ್ಯ ಟಿ ಬಿ ಜಯಚಂದ್ರ ಅವರದ್ದು 13.10 ಕೋಟಿ ರೂಪಾಯಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಅವರ ಪತ್ನಿ ನಿರ್ಮಲಾ ಅವರ ಹೆಸರಲ್ಲಿ ಕಳಂಬೆಳ್ಳ ಬಳಿಯಲ್ಲಿ 3.22 ಎಕರೆ ಜಮೀನಿದೆಯಂತೆ, ಜೊತೆಗೆ ಫಾರ್ಮ್ ಹೌಸ್ ಕೂಡ ಇದೆಯಂತೆ. ಇದಿಷ್ಟೇ ಅಲ್ಲ, ಪೀಣ್ಯ ಇಂಡಸ್ಟ್ರಿಯಲ್ನಲ್ಲಿ 6.25 ಕೋಟಿ ರೂಪಾಯಿ ಮೌಲ್ಯದ ವಾಣಿಜ್ಯ ಕಟ್ಟಡ ಕೂಡ ಇವರು ಹೊಂದಿದ್ದಾರಂತೆ. ಒಟ್ಟಾರೆ ಪತ್ನಿ ನಿರ್ಮಲಾ ಅವರ ಹೆಸರಲ್ಲಿ 7.40 ಕೋಟಿ ರೂಪಾಯಿ ಸ್ಥಿರಾಸ್ತಿ ಇದೆಯಂತೆ. ಇಷ್ಟೆಲ್ಲ ಇದ್ರೂ ಕೂಡ ಜಯಚಂದ್ರ ಹಾಗೇನೆ ಪತ್ನಿ ನಿರ್ಮಲಾ ಇಬ್ರು ಕೂಡ ಸಾಲಗಾರರು ಅನ್ನೋದನ್ನ ಅವರು ಅಫಿಡವಿಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಜಯಚಂದ್ರ ಅವರು ಎಷ್ಟು ಸಾಲ ಮಾಡ್ಕೊಂಡಿದ್ದಾರೆ ಅಂದ್ರೆ 1.47 ಕೋಟಿ ರೂಪಾಯಿ ಸಾಲವನ್ನ ಪಡ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿರೋದು. ಇನ್ನು ಅವರ ಪತ್ನಿ ನಿರ್ಮಲಾ 15 ಲಕ್ಷ ಸಾಲ ಮಾಡಿದ್ದಾರಂತೆ. ಇನ್ನು ಕಾರ್ ಎಷ್ಟಿದೆ ಅನ್ನೋದನ್ನು ಕೂಡ ಅವರು ಅಫಿಡವಿಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಾರ್ಚುನರ್ ಕಾರ್ ಇದೆ ಅಂತ ಹೇಳಿದ್ದಾರೆ. ಇನ್ನು ಜಯಚಂದ್ರ ಬಳಿ ಓಡಾಟ ಮಾಡೋದಕ್ಕೆ 39.35 ಲಕ್ಷ ರೂಪಾಯಿ ಮೌಲ್ಯದ ಫಾರ್ಚುನರ್ ಕಾರ್ ಇದೆ. ಇನ್ನು 5 ಲಕ್ಷ ರೂಪಾಯಿ ಮೌಲ್ಯದ ಸೆಕೆಂಡ್ ಹ್ಯಾಂಡ್ ಟಾಟಾ ಸರ್ದಿನಿಯ ಕಾರ್ ಇದೆ. ಜಯಚಂದ್ರ ನಾಮಪತ್ರ ಸಂದರ್ಭದಲ್ಲಿ ಇದನ್ನೆಲ್ಲ ಅಫಿಡವಿಟ್ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಎಷ್ಟು ಕೇಸಸ್ ಇದೆ, ಕ್ರಿಮಿನಲ್ ಕೇಸ್ಗಳಿದೆ, ಅದನ್ನು ಕೂಡ ಅವರು ಇದರ ಜೊತೆಯಲ್ಲಿ ಆಸ್ತಿ ಮೌಲ್ಯ ಮತ್ತು ಚಿನ್ನಾಭರಣ ಬೆಳ್ಳಿ ಏನೇನಿದೆ ಅಂತ ಹೇಳ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಅವರು ಕ್ರಿಮಿನಲ್ ಕೇಸ್ಗಳು ಏನೇನಿದೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿಗೆ ಟಿ ಬಿ ಜಯಚಂದ್ರ ಅವರು ಇನ್ ಟೋಟಲ್ 14 ಕೋಟಿ ಒಡೆಯ, ಅವರ ಪತ್ನಿ ನಿರ್ಮಲಾ ಕೂಡ 8 ಕೋಟಿಯ ಒಡತಿ. ಬೈಲಕ್ಷಣ ಅಖಾಡದಲ್ಲಿ ಏನೆಲ್ಲ ಆಗ್ತಾ ಇದೆ, ಈಗ ಅಫಿಡವಿಟ್ ಸಲ್ಲಿಕೆ ಆಗಿರೋದ್ರಿಂದ ಯಾರ್ಯಾರ ಹತ್ರ ಎಷ್ಟೆಷ್ಟು ಆಸ್ತಿ ಇದೆ, ಎಷ್ಟು ಸಾಲ ಮಾಡ್ಕೊಂಡಿದ್ದಾರೆ, ಎಷ್ಟು ಕಾರ್ಗಳಿದೆ, ಎಷ್ಟು ಮೌಲ್ಯದ ಕಾರ್ಗಳು, ಇನ್ ಡೀಟೇಲ್ ತಿಳ್ಕೋಬೇಕು ಅಂದ್ರೆ ನೀವೇನ್ ಮಾಡಬೇಕು, ವೆರಿ ವೆರಿ ಸಿಂಪಲ್. ನೀವು ಕೂತಲ್ಲೇ news18kannada.com ಲಾಗಿನ್ ಆದ್ರೆ ಸಾಕಾಗುತ್ತೆ, ಎಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ ಅಲ್ಲಿ ನೀವು ಓದ್ಬಹುದು. ಇದೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಆರ್ಆರ್ ನಗರದ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಸೊ ಎಷ್ಟು ಕೋಟಿ ಒಡೆಯ ಅಫಿಡವಿಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಆ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ. ರಕ್ಷಣಾ ಅಖಾಡದಲ್ಲಿ ಇರುವಂತಹ ಅಭ್ಯರ್ಥಿಗಳ ಅಫಿಡವಿಟ್ನಲ್ಲಿ ಎಷ್ಟು ಆಸ್ತಿ ಮೌಲ್ಯ ಘೋಷಣೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಬ್ರೇಕ್ ಮುಂಚೆ ಇನ್ ಡೀಟೇಲ್ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಆರ್ಆರ್ ನಗರ ಕ್ಷೇತ್ರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿರುವಂತಹ ಮುನಿರತ್ನ, ಒಂದು ಕುತೂಹಲ ಇದ್ದೇ ಇರುತ್ತೆ, ಯಾಕಂದ್ರೆ ಭಾರಿ ಬಜೆಟ್ ನ ಸಿನಿಮಾಗಳನ್ನ ಮಾಡ್ತಾರೆ, ದೊಡ್ಡ ಪ್ರೊಡ್ಯೂಸರ್ ಸ್ಯಾಂಡಲ್ವುಡ್ ನ ಮಟ್ಟಿಗೆ ಅಂತ ಹೆಸರಾಗಿರೋರು ಮುನಿರತ್ನ, ಅವ್ರ ಹತ್ರ ಎಷ್ಟು ಆಸ್ತಿ ಇರಬಹುದು ಅಂತ. ಸೊ ಅದಕ್ಕೆ ಉತ್ತರ ಅಫಿಡವಿಟ್ ಅಲ್ಲಿ ಮುನಿರತ್ನ ಅವರೇ ಕೊಟ್ಟಿದ್ದಾರೆ. ಮುನಿರತ್ನ ಬಳಿಯಲ್ಲಿ 51.91 ಕೋಟಿ ಮೌಲ್ಯದ ಆಸ್ತಿ ಇದೆ ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಆಸ್ತಿಯನ್ನ ಹೊಂದಿದ್ದಾರೆ ಮುನಿರತ್ನ ಅವರು. 42.03 ಕೋಟಿ ಸಾಲವನ್ನ ಮಾಡ್ಕೊಂಡಿದ್ದಾರೆ ಮುನಿರತ್ನ ಅಂತ ಅವರು ಅಫಿಡವಿಟ್ ನಲ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಹೆಂಡತಿ ಹೆಸರಲ್ಲಿ 4.38 ಕೋಟಿ ಸಾಲವನ್ನ ಮಾಡಿದ್ದೀನಿ ಅಂತ ಮುನಿರತ್ನ ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಅವರ ಚರಾಸ್ತಿ ಎಷ್ಟಿದೆ, ಸ್ಥಿರಾಸ್ತಿ ಎಷ್ಟಿದೆ, ಮುನಿರತ್ನ ಹೆಸರಲ್ಲಿ ಚರಾಸ್ತಿ ಅಂತ ಇರೋದು 26.11 ಕೋಟಿ, ಇನ್ನು ಮುನಿರತ್ನ ಹೆಸರಲ್ಲಿ ಸ್ಥಿರಾಸ್ತಿ ಅಂತ ಇರೋದು 43.91 ಕೋಟಿ. ಇನ್ನು ಮುನಿರತ್ನ ಪತ್ನಿ ಹೆಸರಲ್ಲಿ ಚರಾಸ್ತಿ ಅಂತ ಇರೋದು ಅವರು ಅಫಿಡವಿಟ್ನಲ್ಲಿ ಹೇಳಿರೋ ಪ್ರಕಾರ 40.97 ಲಕ್ಷ. ಮುನಿರತ್ನ ಪತ್ನಿ ಹೆಸರಲ್ಲಿ ಸ್ಥಿರಾಸ್ತಿ ಅಂತ ಇರೋದು 7.97 ಕೋಟಿ ರೂಪಾಯಿ. ಇನ್ನು ಕಾರ್ ಬೈಕ್ ಸೇರಿ ಒಟ್ಟು 30 ವಾಹನಗಳಿಗೆ ಓನರ್ ಅಂತೆ ಮುನಿರತ್ನ. ಟ್ರ್ಯಾಕ್ಟರ್, ಟಿಪ್ಪರ್, ಜೆಸಿಬಿ ಮಾಲೀಕ ಮುನಿರತ್ನ. 1.31 ಕೋಟಿ ಮೌಲ್ಯದ ವಾಹನಗಳು ಇದೆ. ಇನ್ನು ಕುರುಕ್ಷೇತ್ರ ಸಿನಿಮಾ ಹಕ್ಕು ಮಾರಾಟದಿಂದ 16 ಕೋಟಿ ಬಂದಿದೆಯಂತೆ. ಬ್ಯಾಂಕ್ನಲ್ಲಿ 1.08 ಕೋಟಿ ಡೆಪಾಸಿಟ್ ಮಾಡಿದ್ದಾರೆ ಅನ್ನೋದನ್ನ ಅವರು ಅಫಿಡವಿಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮುನಿರತ್ನ ಬಳಿಯಲ್ಲಿ 51.91 ಕೋಟಿ ಅಷ್ಟು ಆಸ್ತಿ ಇದೆ. ಹೆಂಡತಿ ಹೆಸರಲ್ಲಿ 4.38 ಕೋಟಿ ಸಾಲ ಮಾಡ್ಕೊಂಡಿದ್ದಾರೆ. ಅವರ ಹೆಸರಲ್ಲಿರುವಂತಹ ಚರಾಸ್ತಿ 26.11 ಕೋಟಿ ಅಷ್ಟು, ಸ್ಥಿರಾಸ್ತಿ 43.91 ಕೋಟಿ ಅಂತೆ. ಹೆಂಡತಿ ಹೆಸರಲ್ಲಿ 4.38 ಕೋಟಿ ಸಾಲವನ್ನ ಮಾಡಿದ್ದೀನಿ ಅಂತ ಮುನಿರತ್ನ ತಮ್ಮ ಅಫಿಡವಿಟ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಪತ್ನಿ ಹೆಸರಲ್ಲಿ 40.97 ಕೋಟಿ ಅಷ್ಟು ಸ್ಥಿರಾಸ್ತಿ ಇದೆ. ಸ್ಥಿರಾಸ್ತಿ ಅಂತಂದ್ರೆ ಮುನಿರತ್ನ ಹೆಸರಲ್ಲಿ 43.91 ಕೋಟಿ ಇದೆ. We'll be right back.
ಟ್ರ್ಯಾಕ್ಟರ್, ಟಿಪ್ಪರ್, ಜೆಸಿಬಿ, ಕಾರ್ಗಳು, ಹೀಗೆ ಸುಮಾರೊಂದು 30 ವೆಹಿಕಲ್ ಇದೆ ಮುನಿರತ್ನ ಹೆಸರಲ್ಲಿ ಅಂತ ಅಫಿಡವಿಟ್ ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಕಾರ್, ಬೈಕ್ ಎಲ್ಲ ಸೇರಿ ಒಟ್ಟು 30 ವಾಹನಗಳಿದೆ ಅಂತ. ಇವತ್ತಿನ ಮೇಜರ್ ಸುದ್ದಿ, ಕ್ಷಣ ಕ್ಷಣದ ಅಪ್ಡೇಟ್, ಅದರಲ್ಲೂ ಬೈಲೆಕ್ಷನ್ ಅಖಾಡದಲ್ಲಿ ಏನೆಲ್ಲ ಆಗ್ತಾ ಇದೆ, ವಾಕ್ ಸಮರ ಹೇಗೆ ನಡೀತಾ ಇದೆ, ಮೂರೂ ಪಕ್ಷಗಳ ಅಭ್ಯರ್ಥಿಗಳು ಯಾವ ತರ ನಾಮಪತ್ರ ಸಲ್ಲಿಕೆ ಆದಮೇಲೆ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ಪಿನ್ ಟು ಪಿನ್ ಮಾಹಿತಿ ತಿಳ್ಕೊಳ್ಬೇಕು ಅಂದ್ರೆ news18kannada.com ಕೂತಲೇ ಲಾಗಿನ್ ಆಗಿ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು. ಮತ್ತಷ್ಟು ಸುದ್ದಿ ಇದೆ ನೋಡೋಣ, ಬ್ರೇಕ್ ಆದ ಬ್ಯಾಕ್. ಕಾರವಾರದಲ್ಲಿ ಬೆಳಗ್ಗೆಯಿಂದಲೇ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಇನ್ನೂ ಒಂದಿನ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಏಕಾಏಕಿ ಸುರಿದ ಭಾರೀ ಮಳೆಯಿಂದ ಜನ ಕಂಗೆಟ್ಟಿದ್ದಾರೆ. ಇನ್ನು ಕಡಲ ಮೀನುಗಾರಿಕೆ ಸ್ಥಗಿತ ಮಾಡುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಕಾಲ್ ಕೆಳಗಡೆ ನದಿ ನೀರು ಹರಿತಾ ಇದೆ, ಆ ನೀರ ಮೇಲೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡಬೇಕು ಅಂತ ದುಸ್ಥಿತಿ ಇದೆ. ದಡವನ್ನ ತಲುಪಬೇಕು ಅಂದ್ರೆ ಜೀವವನ್ನ ಪಣಕ್ಕಿಟ್ಟೇ ಜನ ಅಲ್ಲಿ ಓಡಾಟ ಮಾಡಬೇಕು. ಈ ಪರಿಸ್ಥಿತಿ ಎಲ್ಲಿರೋದು ಅಂದ್ರೆ ಮಲ್ನಾಡು ಭಾಗದಲ್ಲಿ, ಚಿಕ್ಕಮಗಳೂರು ಭಾಗದಲ್ಲಿ, ಮಾತುಗಾರ್, ಬಾದಳ್ಳು ಗ್ರಾಮಗಳ ಪರಿಸ್ಥಿತಿ ಇದು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗ್ರಾಮಗಳಿದು. ಇಲ್ಲಿ ಒಂದು ತಾತ್ಕಾಲಿಕ ಅಂತ ಒಂದು ವ್ಯವಸ್ಥೆಯನ್ನ ಗ್ರಾಮಸ್ಥರು ಪಾಪ ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಹೇಳಿದ್ದಾಯ್ತು ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಅವ್ರು ಏನು ಒಂದು ಶಾಶ್ವತ ಪರಿಹಾರನೂ ಕಂಡುಕೊಂಡಿಲ್ಲ, ಅಲ್ಲಿ ಕಲ್ಪಿಸ್ಕೊಟ್ಟಿಲ್ಲ. ಜೊತೆಗೆ ಅಟ್ಲೀಸ್ಟ್ ಒಂದು ತಾತ್ಕಾಲಿಕವಾಗಿ ಏನು ಪರಿಹಾರವನ್ನ ಕಲ್ಪಿಸ್ಕೊಟ್ಟಿಲ್ಲ. ಹಂಗಾಗಿ ಗ್ರಾಮಸ್ಥರೇ ಸೇರ್ಕೊಂಡೊಂದು ಕಾಲ್ ಸಂಕ ಅಂತ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಎಂಥ ಪರಿಸ್ಥಿತಿ ಇದೆ ಅಂತ. ಅಲ್ಲಿ ವೃದ್ಧರು ಹಾಗೇನೆ ಮಕ್ಕಳು ಎಲ್ಲ ಇದರಲ್ಲೇ ಓಡಾಟವನ್ನ ಮಾಡಬೇಕು. ಮಹಿಳೆಯರು ಮಕ್ಕಳೆಲ್ಲ ಹರಸಾಹಸ ಪಡ್ತಾ ಇದ್ದಾರೆ. ಬ್ರಾಹ್ಮಿ ನದಿ ದಾಟೋದಕ್ಕೆ ಜೀವವನ್ನ ಆ ಭಾಗದ ಜನ ಪಣಕ್ಕಿಟ್ಟು ಅದ್ರ ಮೇಲೆ ಕಾಲ್ ಸಂಕದ ಮೇಲೆ ಓಡಾಟವನ್ನ ಮಾಡ್ತಾ ಇದ್ದಾರೆ. ಈಗ ಜನಪ್ರತಿನಿಧಿಗಳ ಗಮನಕ್ಕೆ ಎಷ್ಟು ತಂದರೂ ಕೂಡ ಅವ್ರುಗಳು ಹಗ್ಗ ಜಗ್ಗಾಟ ಮಾಡ್ತಾ ಇದ್ದಾರೆ. ಪರಿಣಾಮ ಏನು, ಗ್ರಾಮಸ್ಥರು ಈ ತರ ಸಂಕಷ್ಟದ ಪರಿಸ್ಥಿತಿಯಲ್ಲೇ ಓಡಾಟವನ್ನ ಮಾಡಬೇಕು. ಸೇತುವೆ ನಿರ್ಮಿಸ್ಕೊಡಿ ಅಂತ ಕೇಳ್ತಾನೆ ಇದ್ದಾರೆ, ಆದ್ರೆ ಇದುವರೆಗೂ ಶಾಶ್ವತವಾದಂತ ಪರಿಹಾರ ಸಿಕ್ಕಿಲ್ಲ. ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅವರು ಈ ಕಡೆ ತಿರುಗಿನೂ ನೋಡ್ತಾ ಇಲ್ವಂತ. ಈಗ ನಮ್ಗೊಂದು ಸೇತುವೆ ಬೇಕು, ಅಪ್ಪ ಅಮ್ಮನೆಲ್ಲ ಬಿಟ್ಟಿರಕ್ ನಂಗೆ ತುಂಬಾ ಬೇಜಾರಾಗುತ್ತೆ. ನನ್ನ ಅಕ್ಕನೂ ಇದ್ದಾಳೆ, ಮತ್ತು ನಾನು ಅಜ್ಜಿ ಮನೇಲಿ ಕೂಡ ಇದ್ದೀನಿ. ಇಲ್ಲಿ ಸೇತುವೆ ಇಲ್ಲ, ಅದಕ್ಕೋಸ್ಕರ ನಾವು ಅಜ್ಜಿ ಮನೇಲಿ ಇದ್ದೀನಿ. ಶಾಲೆ ಹೋಗಕ್ಕೆ ತೊಂದರೆ ಆಗುತ್ತೆ, ಮತ್ತು ನಾವು ಅಲ್ಲೇ ಇರೋದು, ಮತ್ತೆ ರಜೆ ಸಿಕ್ಕಾಗ ಮಾತ್ರ ಇಲ್ಲಿ ಬರೋದು, ಮತ್ತೆ ನಾನು ಬರಲ್ಲ. ತುಂಬಾ ಸರಿ ಹೇಳಿದ್ರು, ಯಾರು ಇಲ್ಲಿ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ, ಯಾರು ಏನು ಇದು ಮಾಡ್ತಾ ಇಲ್ಲ. ನಮಗೆ ಸೇತುವೆ ಗೀತುವೆ ಎಲ್ಲ ಭಾರಿ ಕಷ್ಟ ಇದೆ, ದಾಟ್ಲಿಕ್ಕೆಲ್ಲ ರೋಡಿಗಿಲ್ಲ, ಯಾವುದೂ ಇಲ್ಲ. ನಮಗೆ ಎಲ್ಲ ಹೊರಗಡೆನೆ ಬಿಟ್ಟಿದ್ದೀವಿ ಸರ್. ಇನ್ನೂ ಈಗ ಹೋದ ವರ್ಷ ಶಾಲೆಗೆ ಸೇರಿಸಬೇಕಿತ್ತು, ಅವ್ರನ್ನೂ ಸಹ ಮನೇಲೇ ಇಟ್ಕೊಂಡಿದ್ದೀವಿ ನಾವು, ಕಳಿಸ್ತಾ ಇಲ್ಲ. ಸಣ್ಣ ಮಕ್ಕಳನ್ನ ಎಲ್ಲಿ ಬಿಡೋದು? ನನಗೂ ಎರಡು ಮಕ್ಕಳಾಗಿದ್ದು, ನಾವು ಅಲ್ಲೆಲ್ಲ ಎಲ್ಲೆಲ್ಲೋ ಬಿಟ್ಟಿದ್ದೀವಿ. ಅವಳು ಸಹ ಶಾಲೆ ಹೋಗ್ತಾ ಇದ್ದಾಳೆ, ಇನ್ನೊಬ್ಳು ಅವಳು ಸಹ ಇಲ್ಲಿಗೆ ರಾತ್ರಿ ಇಷ್ಟಿಷ್ಟು ನೀರನ್ನೆಲ್ಲ ಕಳಿಸ್ಬೇಕಾಗತ್ತೆ ಅವ್ರನ್ನ. ಹೇಗೆ ಮಕ್ಕಳನ್ನ ಹೇಗೆ ನಂಬ್ಕೊಂಡು ಕಳಿಸ್ಲಿಕ್ಕಾಗತ್ತೆ, ಎಲ್ಲಿ ಹೇಗೆ ನೀರು ಬರುತ್ತೆ ಏನು ಅಂತ ಗೊತ್ತಾಗೋದಿಲ್ಲ. ಒಂದು ಸೇತುವೆ ಒಂದು ದಯವಿಟ್ಟು ನಮ್ಗೊಂದು ಸೇತುವೆ ಒಂದು ಮಾಡಿ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.